ಭದ್ರಾವತಿಯಲ್ಲಿ ಅಕ್ರಮ ದಂಧೆಯನ್ನು ತಡೆಗಟ್ಟುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಇದು ಹಲ್ಲೆಗೆ ಒಳಗಾದಂತಹ ಗೋಕುಲ್ ಕೃಷ್ಣನ್ ಅವರ ನೇರ ಆರೋಪ ಈ ಥರ ದಂಧೆಗಳನ್ನು ತಪ್ಪಿಸೋದಕ್ಕೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬಿ ಕೆ ಸಂಗಮೇಶ್ ಅವರು ವಿಫಲರಾಗಿದ್ದಾರೆ ಕೇವಲ ವಿಫಲರಾಗಿದ್ದಾರೆ ಅಂತ ಅಷ್ಟೇ ಹೇಳ್ತಿಲ್ಲ ಅವರು ಇವರೇ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಇಸ್ಪೀಟ್ ದಂಧೆ ನಡೀತಾ ಇದೆ ಓ ಸಿ ದಂಧೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಗೋಕುಲ್ ಕೃಷ್ಣನ್ ಅವರು ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ರು ಈ ಈ ಬರ್ಕೊಂಡಿದ್ದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕಾರನ್ನ ಜಖಂಗೊಳಿಸಿದ್ದಾರೆ ಮತ್ತು ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ನೇರವಾಗಿ ಗೋ ಗೋಕುಲ್ ಕೃಷ್ಣನ್ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ತಾ ಹೋಗೋಣ ಶಶಿಧರ್ ಮೊದಲನೇದಾಗಿ ಗೋಕುಲ್ ಕೃಷ್ಣನ್ ಅವರ ಆರೋಗ್ಯ ಹೇಗಿದೆ ಎರಡನೇದು ಎಷ್ಟು ದೂರು ದಾಖಲಾಗಿದೆ ಪೊಲೀಸರು ಏನೇನು ಕ್ರಮ ತಗೊಂಡಿದ್ದಾರೆ ಈ ವಿಚಾರದಲ್ಲಿ ಖಂಡಿತವಾಗಿ ಅರವಿಂದ್ ಏನು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಗೋಕುಲ್ ಕೃಷ್ಣನ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಅಟ್ಯಾಕ್ ಮಾಡಿದರು ಹಿನ್ನೆಲೆಯಲ್ಲಿ ಆತ ಗಂಭೀರ ಗಾಯಗೊಂಡಿದ್ದ ಗಾಯಗೊಂಡಂಥ ಗೋಕುಲ್ ಕೃಷ್ಣನ್ಗೆ ಭದ್ರಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಈಗ ಅವನ್ನ ಆತನನ್ನು ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡೋದಾಗಿದೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಚೇತರಿಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ವೈದ್ಯರು ಕೂಡ ತಿಳಿಸಿದ್ದಾರೆ ಅಂದರೆ ಭದ್ರಾವತಿಯಲ್ಲಿ ಕೆಲವು ಅಕ್ರಮ ದಂಧೆಗಳು ನಡೀತಾ ಇದೆ ಅಂದರೆ ಇಸ್ಪಿಟ್ಟು ಓ ಸಿ ಕ್ರಿಕೆಟ್ ಬೆಡ್ಡಿಂಗ್ ಸೇರಿದಂತೆ ಇನ್ನಿತರ ಅಕ್ರಮ ದಂಧೆಗಳು ನಡೀತಾ ಇದೆ ಈ ದಂಧೆಯ ಹಿಂದೆ ಶಾಸಕರ ಕೈವಾಡ ಇದೆ ಶಾಸಕರ ಪುತ್ರ ಕೈವಾಡ ಇದೆ ಅನ್ನೋ ಒಂದು ಆರೋಪ ಗೋಕುಲ್ ಕೃಷ್ಣ ಅವ್ರದ್ದು ಹೀಗಾಗಿ ಆತ ಆ ಗೋಕುಲ್ ಕೃಷ್ಣ ಏನ್ ಬಿಜೆಪಿ ಕಾರ್ಯಕರ್ತ ಇದ್ದಾನೆ ಆತ ತನ್ನ ಫೇಸ್ಬುಕ್ ಅಕೌಂಟಲ್ಲಿ ಈ ರೀತಿ ಬರ್ಕೊಂಡಿದ್ದ ಅಂದರೆ ಭದ್ರಾವತಿಯಲ್ಲಿ ಈ ಬಾರಿ ಗೆದ್ದರೆ ಎಂ ಪಿ ಎಂ ಕಾರ್ಖಾನೆಯನ್ನು ಆರಂಭ ಮಾಡ್ತೀವಿ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದರೆ ಎಂ ಪಿ ಎಂ ಕಾರ್ಖಾನೆ ಆರಂಭ ಮಾಡ್ತೀವಿ ಒಂದು ವೇಳೆ ಮಾಡಲಿಲ್ಲ ಅಂದರೆ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ ಅನ್ನೋ ಒಂದು ಘೋಷಣೆಯನ್ನು ಶಾಸಕ ಬಿ ಕೆ ಸಂಗಮೇಶ್ ಅವರು ಚುನಾವಣಾ ಪ್ರಚಾರ ಸಮುದಾಯದಲ್ಲಿ ಮಾಡಿದರು ಹೀಗಾಗಿ ಈ ಯಾವುದೇ ಬೆಳವಣಿಗೆ ಕಾಣಲಿಲ್ಲ ಜೊತೆಗೆ ಭದ್ರಾವತಿಯಲ್ಲಿ ಸಾಕಷ್ಟು ಅಕ್ರಮ ದಂಧೆಗಳು ನಡೀತಾ ಇದೆ ದಂಧೆಗಳು ನಡೀತಾ ಇದ್ರು ಕೂಡ ಶಾಸಕರು ಯಾವುದೇ ಕಡಿವಾಣ ಹಾಕಿಲ್ಲ ಜೊತೆಗೆ ಪೊಲೀಸರು ಕೂಡ ಯಾವುದೇ ಕಡಿವಾಣ ಹಾಕಿಲ್ಲ ಯಾಕೆಂದರೆ ಎಲ್ಲ ಅಕ್ರಮ ದಂಧೆಯಿಂದ ಶಾಸಕರೇ ಇದ್ದಾರೆ ಅನ್ನೋದು ಗೋಕುಲ್ ಕೃಷ್ಣ ಆರೋಪ ಹೀಗಾಗಿ ತನ್ನ ಫೇಸ್ಬುಕ್ ಅಕೌಂಟಲ್ಲಿ ಈತ ಶಾಸಕರ ವಿರುದ್ಧ ನೇರವಾಗಿ ಬರ್ಕೊಂಡಿದ್ದ ಈ ನೇರವಾಗಿ ಬರ್ಕೊಂಡಿದ್ದರಿಂದಾಗಿ ಆತನ ಮನೆ ಮುಂದೆ ನಿಲ್ಲಿಸಿದ್ದಂಥ ಕಾರನ್ನ ಕೆಲವು ಕಿಡಿಗೇಡಿಗಳು ಜಖಂಗೊಳಿಸಿದ್ರು ಆ ಜಖ್ಗೊಳಿಸೋ ದೃಶ್ಯ ಕೂಡ ಸಿ ಸಿಟಿವಿ ಟಿವಿಯಲ್ಲಿ ಸೆರೆಯಾಗಿತ್ತು ಈಗ ಏನು ಕಾರ್ ಜಖಂಗೊಳಿಸಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಮೂವರು ಆರೋಪಿಗಳನ್ನ ಅಂದರೆ ಗಣೇಶ್ ಹರ್ಷ ಮತ್ತು ನಂಜೇಗೌಡ ಎಂಬ ಮೂವರು ಆರೋಪಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಈ ಘಟನೆ ಮಾಸುವ ಮುನ್ನವೇ ಅಂದರೆ ನಿನ್ನೆ ರಾತ್ರಿ ಗೋಕುಲ್ ಕೃಷ್ಣ ಈ ಎಲ್ಲ ಬೆಳವಣಿಗೆ ನಂತರ ಹೋಟೆಲ್ಗೆ ಊಟ ಪಾರ್ಸಲ್ ತರೋದಕ್ಕೆ ಅಂತೇಳಿ ತೆರಳಿರ್ತಾರೆ ಈ ವೇಳೆ ಅಲ್ಲೇ ಇದ್ದಂಥ ಕಾಂಗ್ರೆಸ್ನ ಆರೇಳು ಕಾರ್ಯಕರ್ತರು ಗೋಕುಲ್ ಕೃಷ್ಣ ಮೇಲೆ ಮತ್ತೆ ದಾಳಿ ನಡೆಸ್ತಾರೆ ಅಲ್ಲೇ ಹೋಟೆಲ್ ಅಲ್ಲಿದ್ದಂತ ಜಗ್ಗಿರ್ಬೋದು ದೊಣ್ಣೆಯಿಂದ ಅಲ್ಲೇ ಮಾಡ್ತಾರೆ ಆತ ಗಂಭೀರ ಗಾಯಗೊಳ್ತಾನೆ ಗಾಯಗೊಂಡಂತ ಗೋಕುಲ್ ಕೃಷ್ಣನ ಸ್ಥಳೀಯರು ಆಟೋ ಮೂಲಕ ಆಸ್ಪತ್ರೆಗೆ ದಾಖಲಿಸ್ತಾರೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದ ಸಂದರ್ಭದಲ್ಲೂ ಗೋಕುಲ್ ಕೃಷ್ಣ ಆರೋಪ ಮಾಡ್ತಿರೋ ರೀತಿ ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಶಾಸಕರ ಬೆಂಬಲಿಗರು ಅಲ್ಲೇ ಕೂಡ ಮಾಡೋದಕ್ಕೆ ಮುಂದಾದರೂ ಹೀಗಾಗಿ ಮತ್ತೆ ಅಲ್ಲಿದ್ರೆ ಹೆಚ್ಚಿನ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣದಿಂದಾಗೆ ಬಿಜೆಪಿಯ ಮುಖಂಡರು ಆತನನ್ನು ಇದೀಗ ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನ್ ಆಸ್ಪತ್ರೆಗೆ ಶಿವಮೊಗ್ಗ ಶಾಸಕರಾದ ಚನ್ನಬಸಪ್ಪ ಅವರು ಬಿಜೆಪಿ ಮುಖಂಡರು ಕೂಡ ಭೇಟಿ ನೀಡಿ ಆತನ ಆರೋಗ್ಯ ವಿಚಾರಿಸಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಪೊಲೀಸರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ ಕಾರಣದಿಂದಾಗಿ ಈ ರೀತಿ ಪದೇ ಪದೇ ಭದ್ರಾವತಿಯಲ್ಲಿ ಪ್ರಕರಣ ನಡೀತಿದೆ ಇದೇ ಕೊನೆ ಪ್ರಕರಣ ಆಗಬೇಕು ಯಾರು ಗೋಕುಲ್ ಕೃಷ್ಣ ಮೇಲೆ ಹಲ್ಲೆ ಮಾಡಿದ್ದಾನೆ ಆತನನ್ನು ಅವರನ್ನು ಬಂಧಿಸಬೇಕು ಅವರು ಎಷ್ಟೇ ಪ್ರಭಾವಿಯಾದರೂ ಕೂಡ ಬಂಧಿಸಬೇಕು ಬಂಧಿಸಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋದು ಎಚ್ಚರಿಕೆಯನ್ನು ಬಿ ಜೆ ಪಿ ಮುಖಂಡರು ನೀಡಿದ್ದಾರೆ ಅರವಿಂದ್ ಓಕೆ ಈಗ ಒಂದು ಬಿ ಜೆ ಪಿ ಮುಖಂಡರು ಕೊಟ್ಟಿರ್ತಕ್ಕಂಥದ್ದು ಫೈನ್ ಮೂರು ಜನರನ್ನ ಬಂಧಿಸಿದ್ದಾರೆ ಈಗಾಗಲೇ ನೀವೇ ಹೇಳಿದಂಗೆ ಗಣೇಶ್ ಹರ್ಷ ಮತ್ತು ನಂಜೇಗೌಡ ಫೈನ್ ಬಟ್ ಇಲ್ಲಿ ಎರಡು ಪ್ರಕರಣ ಒಂದು ಕಾರು ಜಖಂಗೊಳಿಸಿರ್ತಕ್ಕಂಥದ್ದು ಇನ್ನೊಂದು ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾರು ಜಖಂ ಪ್ರಕರಣದಲ್ಲಿ ಮೂರರ ಮೂರು ಜನರ ಬಂಧನ ಆಗಿದೆ ಬಟ್ ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಗೊತ್ತಾಗಿದೆಯಾ ಶಶಿಧರ್ ಅವ್ರ ವಿರುದ್ಧ ಏನು ಕ್ರಮ ಖಂಡಿತವಾಗಿಯೂ ಅಂದರೆ ಗೋಕುಲ್ ಕೃಷ್ಣ ಅವರು ಆರೋಪ ಮಾಡ್ತಿರೋ ಪ್ರಕಾರ ಕಾಂಗ್ರೆಸ್ ಮುಖಂಡರಾದ ಕುಮಾರ್ ಮತ್ತೆ ಆತನ ಚಾಲಕ ಬಸರಾಜ್ ಸೇರಿದಂತೆ ಇನ್ನಿತರ ಆತರ ಬೆಂಬಲಿಗರು ಆರೇಳು ಮಂದಿ ಹೋಟೆಲಲ್ಲಿ ಕುಳ್ತಿರ್ತಾರೆ ಅದೇ ವೇಳೆ ಗೋಕುಲ್ ಕೃಷ್ಣ ಅವರು ಹೋಟೆಲ್ಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕುಮಾರ್ ಇರ್ಬೋದು ಕುಮಾರ್ ಕಾರ್ ಚಾಲಕ ಬಸರಾಜ್ ಸೇರಿದಂತೆ ಆರೇಳು ಮಂದಿ ಈತನ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಅಂದರೆ ಗೋಕುಲ್ ಕೃಷ್ಣ ನೇರವಾಗಿ ಆರೋಪ ಮಾಡ್ತಿರೋದು ಕುಮಾರ್ ಅಂತ ಕಾಂಗ್ರೆಸ್ ಮುಖಂಡ ಹಿಂದೆ ಅವರು ಬಿ ಜೆ ಪಿಯಲ್ಲೂ ಕೂಡ ಜೆ ಡಿ ಜೆಡಿಎಸ್ ಅಲ್ಲೂ ಕೂಡ ಇದ್ದರು ಈಗ ಅಲ್ಲಿ ಕಾಂಗ್ರೆಸ್ನಲ್ಲಿದ್ದಾರೆ ಶಾಸಕರಿಗೆ ರೈಟ್ ಆ್ಯಂಡ್ ರೀತಿ ಇದ್ದಾರೆ ಅವರ ಆಪ್ತರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಹೀಗಾಗಿ ಕುಮಾರ್ ಶಾಸಕರ ವಿರುದ್ಧ ಬರೆದಿದ್ದಕ್ಕೆ ಕುಮಾರ್ ಈ ರೀತಿ ಆರೋ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಆತನ ಕಾರ್ ಚಾಲಕ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಹೀಗಾಗಿ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಜೊತೆಗೆ ಅವ್ರ ವಿರುದ್ಧನೇ ಓಲ್ಡ್ ಟೌನ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಬಿಜೆಪಿ ಮುಖಂಡರದ್ದು ಒಂದೇ ವಾದ ಯಾರು ಗೋಕುಲ್ ಕೃಷ್ಣ ಮೇಲೆ ಹಲ್ಲೆ ಮಾಡಿದ್ದಾರೆ ಗೋಕುಲ್ ಕೃಷ್ಣ ಯಾರ ಹೆಸರನ್ನ ಆರೋಪ ಮಾಡ್ತಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಿಜೆಪಿ ಮುಖಂಡರ ಆಗ್ರಹವಾಗಿದೆ ಅರವಿಂದ್ ओके okay, थैंक यू तमें महिहि के शशिधर धन्यवाद